ಒಬ್ಬೊಬ್ಬರ ಜೀವನದಲ್ಲೂ ಒಂದೊಂದು ರೀತಿ ನೋವಿರುತ್ತೆ. ಆದ್ರೆ ಆ ನೋವು ಏನು ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಮೇಲ್ನೋಟಕ್ಕೆ ಎಲ್ಲರೂ ನಗ್ತಾ ಕೂತಿದ್ರು. ಆ ಹಿಂದೆ ಹೇಳಲಾಗದ ನೋವಿರುತ್ತೆ. ಆರ್ಯವರ್ಧನ್ ಗುರುಜಿಯನ್ನ ನೋಡಿದವರು ಇವ್ರಿಗೇನ್ ಗುರು, ನಂಬರ್ ಅಂದ್ರೆ ನಾನು, ನಾನಂದ್ರೆ ನಂಬರ್ ಅನ್ಕೊಂಡು ಆರಾಮಾಗಿರ್ತಾರೆ ಅನ್ಬಹುದು. ಆದ್ರೆ ಒಂದು ಸಮಯದಲ್ಲಿ ಬದುಕುವ ಆಸೆಯನ್ನೇ ಆರ್ಯವರ್ಧನ್ ಕೂಡ ಬಿಟ್ಟಿದ್ರಂತೆ. ಅದು ಒಬ್ಬರೇ ಮಲಗಿದಾಗ ತಮ್ಮ ಮನಸ್ಸಿನ ನೋವನ್ನ ಹೊರಹಾಕಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಫಿಟ್ನೆಸ್ ಕಡೆ ಗಮನ ಕೊಡುವವರ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಇತ್ತೀಚೆಗಿನ ಲೈಫ್ ಸ್ಟೈಲ್, ಆಹಾರ ಪದ್ಧತಿ ಇದೆಲ್ಲ ಕೂಡ ಹೊಟ್ಟೆ ಹೆಚ್ಚಾಗೋದಕ್ಕೆ ಕಾರಣವಾಗಿದೆ. ಇದೀಗ ಆರ್ಯವರ್ಧನ್ಗೂ ಹೊಟ್ಟೆ ಬೆಳೆದಿರೋದು ದೊಡ್ಡ ಸಮಸ್ಯೆಯಾಗಿ ಕಾಡಿದ್ಯಂತೆ. ತಿನ್ನೋದು, ಕಸದ ತೊಟ್ಟಿಗೆ ಹಾಕೋದು ಎಂದು ತಮ್ಮ ಮೇಲೆಯೇ ತಾವು ಜಿಗುಪ್ಸೆ ಪಟ್ಕೊಳ್ತಿದ್ದಾರೆ. ಮತ್ತೆ ಸ್ಮೋಕಿಂಗ್ ರೂಮ್ ಲಾಕ್ ಓಪನ್ ಮಾಡಬೇಕು ಅಂದ್ರೆ ರಾಕೇಶ್ ಮೂವರ ಮೇಲೆ ಹಾಡು ಬರೆದು ಹೇಳಬೇಕಾಗಿತ್ತು. ಅದರಂತೆ ರಾಕೇಶ್, ಸೋಮಣ್ಣ, ಆರ್ಯವರ್ಧನ್, ಚೈತ್ರ ಮೇಲೆ ಹಾಡು ಬರೆದಿದ್ದಾರೆ. ಆರ್ಯವರ್ಧನ್ ಬಗ್ಗೆ ಹಾಡು ಹೇಳಿ ಹೋದ್ಮೇಲೆ ಸ್ವಲ್ಪ ಅದ್ಯಾಕೋ ಆರ್ಯವರ್ಧನ್ ಎಮೋಷನಲ್ ಆದ್ರೂ ಅನ್ಸತ್ತೆ. ಒಬ್ರೇ ಮಲಕ್ಕೊಂಡು ಮಾತನಾಡ್ತಾ, ತುಂಬಾ ಹೊಟ್ಟೆ ಇದೆ, ಹೇಗಾದ್ರೂ ಮಾಡಿ ಈ ಹೊಟ್ಟೆನ ಕರಗಿಸ್ಬೇಕು, ಈ ಹೊಟ್ಟೆ ನೋಡೋದಕ್ ಆಗ್ತಾ ಇಲ್ಲ ಅಂತ ಮಲಗಿದ್ದಲ್ಲೇ ಹೊಟ್ಟೆ ಎಕ್ಸಸೈಸ್ ಮಾಡ್ತಾ ಇದ್ರು. ಇಲ್ಲಿ ಇರೋರ್ನೆಲ್ಲ ನೋಡಿ ನೋವು ಮಾಡ್ಕೊಂಡಿದ್ದೀನಿ, ಹೊಟ್ಟೆ ನೋಡೋದಕ್ಕೆ ನಾಚಿಕೆಯಾಗತ್ತೆ, ಬರೀ ಕೂತು ತಿಂದು ತಿಂದು ಹೀಗಾಗಿದೆ, ಹೊಟ್ಟೆ ಕರಗಿಸ್ಬೇಕು, ಮಗಳ ಜೊತೆ ಸಂತೋಷದಿಂದ ಜೀವನ ಕಳಿಬೇಕು, ಈ ಪ್ರಪಂಚದಲ್ಲಿ ಸಂತೋಷವಾಗಿ ಇಷ್ಟಪಡಬೇಕು, ಗೊತ್ತಿಲ್ಲದೆ ಆಗ ಸತ್ತು ಹೋಗಿ ಬಿಡೋಣ ಅಂದ್ಕೊಂಡಿದ್ದೆ, ಸಾಕು ಈ ಪ್ರಪಂಚ ಅಂದ್ಕೊಂಡಿದ್ದೆ, ಆದ್ರೆ ಇನ್ನೂ ಜಾಸ್ತಿ ಬದುಕಬೇಕು ಅನ್ಸಿದೆ ಈ ಬಿಗ್ ಬಾಸ್ಗೆ ಬಂದ ಮೇಲೆ. ನಮ್ಮ ಬ್ಯೂಟಿ ತುಂಬಾನೇ ಮುಖ್ಯ, ಆರೋಗ್ಯ ತುಂಬಾ ಮುಖ್ಯ ಅನ್ಸಿದೆ. ಬರೀ ಗ್ರಹಗಳು ಜ್ಯೋತಿಷ್ಯವನ್ನ ಯೋಚನೆ ಮಾಡಿ ಒಂದು ಸಣ್ಣ ಡಿಸ್ಟರ್ಬ್ ಆದ್ರೆ ಹೋಗಿ ಪ್ರೇಯರ್ ಮಾಡಿ ಬಾ ಅಂತಿದ್ದೆ. ಆದ್ರೆ ಇನ್ಮುಂದೆ ಹೆಲ್ತ್ಗೆ ಗಮನ ಕೊಡ್ತೀನಿ, ಇದನ್ನೆಲ್ಲ ಕರಗಿಸಿ ಸಣ್ಣ ಆಗ್ತೀನಿ ಅಂತ ಮಾತನಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಆರ್ಯವರ್ಧನ್ ಮನಸ್ಸು ಬದಲಾದಂತೆ ಕಾಣಿಸ್ತಾ ಇದೆ. ಆರ್ಯವರ್ಧನ್ ಬದಲಾವಣೆ ಕಂಡು ಫ್ಯಾನ್ಸ್ ಶಾಕ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ್ರೆ ಇನ್ನು ಜ್ಯೋತಿಷ್ಯ ಹೇಳಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಫುಲ್ ಸ್ಲಿಮ್ ಆಗಲೇಬೇಕು ಅಂತ ಆರ್ಯವರ್ಧನ್ ಬಯಸ್ತಾ ಇರೋದು ಒಂಥರ ಬೇರೆಯವರಿಗೂ ಸ್ಫೂರ್ತಿಯಾಗಿದೆ ಅಂತಾನೆ ಹೇಳಬಹುದು. ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನ ಆರ್ಯವರ್ಧನ್ ಅವರಿಗೆ ಬಿಗ್ ಬಾಸ್ ಬಹಳ ಬೇಗ ಅರ್ಥ ಮಾಡಿಸಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.